ವಿಷಯ ಭಾರತದಲ್ಲಿ ಸಾರಿಗೆ ಹಾಗೂ ಸಂಪರ್ಕ ವ್ಯವಸ್ಥೆ. ನನ್ನ ಹೆಸರು ಆಕಾಶ್. ನಾನು ವಿಶ್ವವಿದ್ಯಾಲಯ ಭಾರತದಲ್ಲಿ ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆ ಸಾರಿಗೆ ಬಗ್ಗೆ ಮಾತನಾಡಬೇಕಾದ್ರೆ ಇಂದಿನ ಆಧುನಿಕ ಜಗತ್ತಿನಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಂಚರಿಸಬೇಕಾದ್ರೆ ಮೊದಲು ಕುದುರೆಯ ಪ್ರಾಣಿಗಳನ್ನು ಜಾಸ್ತಿ ಉಪಯೋಗಿಸ್ತಾ ಇದ್ರು. ಆದರೆ ಈಗ ಅನೇಕ ತರಹದ ಸಾರಿಗೆಗಳಿದೆ. ಅದರಲ್ಲಿ ಮೂರು ವಿಧಗಳು: ಭೂ ಸಾರಿಗೆ, ಜಲ ಸಾರಿಗೆ. ನಾವು ವಾಯುಸಾರಿಗೆ ಭೂ ಸಾರಿಗೆಯಲ್ಲಿ ರಸ್ತೆ ಹಾಗೂ ರೈಲ್ವೆ ಎರಡು ವಿಧಗಳಿವೆ. ಇತ್ತೀಚೆಗೆ ನಮ್ಮ ಭಾರತ ಸರ್ಕಾರ ರಸ್ತೆ ಹಾಗೂ ರೈಲ್ವೆ ಸಾರಿಗೆಯಲ್ಲಿ ತುಂಬಾ ಮಹತ್ವದ ಸುಧಾರಣೆಯನ್ನು ತರ್ತಾ ಇದೆ. ಮಾನ್ಯ ರಸ್ತೆ ಸಾರಿಗೆ ಸಚಿವರಾದ ನಿತಿನ್ ಗಡ್ಕರಿ ಅವರು ಹೊಸ ಹಾಗೂ ಬೃಹತ್ ಹೆದ್ದಾರಿಗಳ ಒಂದು ನಿರ್ಮಾಣಕ್ಕೆ ಶರವೇಗದಿಂದ ಕೆಲಸವನ್ನು ಮಾಡ್ತಾರೆ. ರೀಸೆಂಟ್ ಆಗಿ ಬೆಂಗಳೂರು ಹಾಗೂ ಮೈಸೂರು ನಡುವೆ ಹೆದ್ದಾರಿಯನ್ನು ನರೇಂದ್ರ ಮೋದಿ ಅವರು ಉದ್ಘಾಟಿಸಿದರು. ರೈಲ್ವೆ ಇಲಾಖೆ ನಮ್ಮ ದೇಶದ ನಾವು ದೇಶದ ಏನು ಬಜೆಟ್ ಇರ್ತಾರ ಅದಕ್ಕೆ ಅತಿ ಹೆಚ್ಚು ಕೊಡುಗೆ ನೀಡುವುದು ರೈಲ್ವೆ ಇಲಾಖೆ. ಭಾರತ ವಿಶ್ವದ ಅತಿ ದೊಡ್ಡ ಭಾರತ ರೈಲ್ವೆ ಇಲಾಖೆ ವಿಶ್ವದ ಎಲ್ಲ ದೇಶಗಳ ಅತಿ ದೊಡ್ಡ ರೈಲ್ವೆ ಇಲಾಖೆ ಎಂದು ಹೇಳಲು ಹೆಮ್ಮೆನಿಸುತ್ತೆ. ಕರ್ನಾಟಕ ಸರ್ಕಾರ ಕೂಡ ಸಾರಿಗೆಯಲ್ಲಿ ಸುಧಾರಣೆ ತರಲು ಕೇವಲ ಕೆಎಸ್ಆರ್ಟಿಸಿ ಬಸ್ ಅಷ್ಟೇ ಅಲ್ಲ ಐರಾವತ ಅಂತ ಲಕ್ಸರಿ ಬಸ್ಗಳನ್ನು ಕೂಡ ಕರ್ನಾಟಕ ಸರ್ಕಾರ ಜನರಿಗೆ ಸೇವೆಗೆ ನೀಡುತ್ತಾರೆ. ಜಲ ಸಾರಿಗೆಗಳು ಬಂದರೆ ಜಲ ಸಾರಿಗೆ ಮುಖ್ಯವಾಗಿ ಜನರು ವ್ಯವಹರಿಸಿದ್ದ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಆಮದು ಹಾಗೂ ರಫ್ತುಗಳನ್ನು ಮಾಡಿಕೊಳ್ಳಲು ನಾವು ಜಲಸಾರಿಗಳನ್ನು ಹೆಚ್ಚು ಉಪಯೋಗಿಸಿಕೊಳ್ತೇವೆ. ವಾಯು ಸಾರಿಗೆ ಬಗ್ಗೆ ಮಾತನಾಡಿದರೆ ಪ್ರಧಾನಿ ಮೋದಿ ಅವರು ಉಡಾನ್ ಯೋಜನೆಯಲ್ಲಿ ನಮ್ಮ ದೇಶದಲ್ಲಿ ಇಂದಿಗೆ 217 ವಿಮಾನ ನಿಲ್ದಾಣಗಳನ್ನು ನಿರ್ಮಿಸಲಾಗಿದೆ. ಕೇವಲ ದೊಡ್ಡ ರಾಜಧಾನಿಗಳಷ್ಟೇ ಅಲ್ಲ, ಚಿಕ್ಕ ಚಿಕ್ಕ ನಗರ ಉದಾಹರಣೆ ಕರ್ನಾಟಕದಲ್ಲಿ ಬೀದರ್, ಗುಲ್ಬರ್ಗ, ವಿಜಯಪುರ, ದಾವಣಗೆರೆಯಂತ ನಗರಗಳು ಕೂಡ ಇಂದು ವಿಮಾನ ನಿಲ್ದಾಣಗಳು ತಲೆ ಎತ್ತಿರುವುದು ನಾವು ನೋಡಬಹುದು. ವಿಮಾನಗಳು ಕೇವಲ ಶ್ರೀಮಂತರಷ್ಟೇ ಅಲ್ಲ, ಜನಸಾಮಾನ್ಯರಿಗೂ ಕೈಗೆಟಕುವ ಬದಲಿ ನಮ್ಮ ಕೇಂದ್ರ ಸರ್ಕಾರವು ವ್ಯವಸ್ಥೆ ಮಾಡ್ತಾರೆ. ಸಂಪರ್ಕ ವ್ಯವಸ್ಥೆ ಬಂದರೆ ಸಂಪರ್ಕ ಇಂದಿನ ಸುಮಾರು 130 ಕೋಟಿ ಜನಸಂಖ್ಯೆ ಇರುವ ನಮ್ಮ ದೇಶದಲ್ಲಿ ನಾವು ಸಂಪರ್ಕವನ್ನು ಏನೇ ಒಂದು ವಿಷಯ ಆದರೂ ನಾವು ಒಬ್ಬರಿಂದ ಇನ್ನೊಬ್ಬರಿಗೆ ಸರ್ವದಲ್ಲಿ ಗೊತ್ತಾಗುತ್ತೆ. ಅದಕ್ಕೆ ಕಾರಣ ಇಂಟರ್ನೆಟ್ ಕೂಡ ಅದಕ್ಕೆ ದೊಡ್ಡ ಕಾರಣ. ಈಗ ದೇಶದಲ್ಲಿ ಇದೇ ವರ್ಷ 15 ಜಿಯೋರಿಂದ 5G ಬಿಡುಗಡೆ ಹೊಂದಿದೆ. ಇದೆಲ್ಲ ನಮ್ಮ ದೇಶವು ಅಭಿವೃದ್ಧಿಯ ಪದ್ಧತ ಸಾಧುತ್ತಿರುವುದಕ್ಕೆ ಒಂದು ಈ ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆಯು ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಮಹತ್ತರವಾದ ಪಾತ್ರ ವಹಿಸ್ತಾರೆ. ಜೈ ಹಿಂದ್.